ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅನಿಲ್ ಸಾಗರ್. ಅಂಜಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ನ್ಯೂಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂತಂದರೆ ಒಂದು ಅಮೇಝಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಮಾರ್ಟ್ ಟ್ರಿಕ್ನ ಬಗ್ಗೆ ಇವತ್ತಿನ ವೇಳೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಗೊತ್ತು. ಬನ್ನಿ ಯಾವ್ದು ಆ ಟ್ರಿಕ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಇದು ವಿವೋ ಮೊಬೈಲಲ್ಲಿ ತೋರಿಸ್ತಾ ಇರೋದು, ನಾನು ವಿವೋ ಮೊಬೈಲಲ್ಲಿ ಮಾತ್ರ ಟ್ರಿಕ್ ಯೂಸ್ ಆಗುತ್ತೆ. ಇನ್ನು ಕೆಲವು ಮೊಬೈಲಲ್ಲಿ ಬೇರೆ ಆಪ್ಷನ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ನನಗೆ ಮೊದಲು ವಿವೋ ಮೊಬೈಲನ್ನು ನೋಡೋಣ. ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಸ್ಮಾರ್ಟ್ ಮೋಷನ್ ಅಂತ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಇವಾಗ ಸೆಲೆಕ್ಟ್ ಮಾಡಿದ ನಂತರ ಸ್ಮಾರ್ಟ್ ಕಾಲ್ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ಮಾರ್ಟ್ ಕಾಲ್ ಅಂತ ಇದೆ, ಇದನ್ನು ಫಸ್ಟ್ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡ ನಂತರ ಸ್ಮಾರ್ಟ್ ಆನ್ಸರ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ನೋಡಿ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಇದು ಎನೇಬಲ್ ಮಾಡ್ಕೊಂಡ ನಂತರ ಏನಾಗುತ್ತಪ್ಪ ಅಂತಂದರೆ, ನೀವು ಯಾವುದಾದ್ರೂ ಕಾಲ್ ಬರುತ್ತೆ ನೋಡಿ, ಕಾಲ್ ಬಂದಾಗ ನೀವು ರಿಸೀವ್ ಮಾಡೋದೇ ಬೇಕಾಗಿಲ್ಲ, ಡೈರೆಕ್ಟಾಗಿ ನಿಮ್ಮ ಕ್ಯೂ ಹತ್ರ ಇಟ್ಕೊಂಡ್ರೆ ಅದೇ ರಿಸೀವ್ ಆಗುತ್ತೆ. ಇನ್ನು ಎರಡನೇದು ಸ್ಮಾರ್ಟ್ ಸ್ವಿಚ್ ಅಂತೇಳಿ, ಇದನ್ನ ನೀವೇನಾದರೂ ಸೆಲೆಕ್ಟ್ ಮಾಡಿದರೆ ಇದು ಕೂಡ ಅಷ್ಟೇ. ನೀವೇನಾದರೂ ಡೈರೆಕ್ಟಾಗಿ ಕ್ಯೂ ಹತ್ರ ಇಟ್ಕೊಂಡ್ರೆ ಸ್ಪೀಕರ್ ತಾನೇ ಆನ್ ಆಗುತ್ತೆ. ಸ್ಪೀಕರ್ ಲೌಡ್ ಸ್ಪೀಕರ್ ಇರುತ್ತಲ್ಲ, ಅದು ತಾನೇ ಆನ್ ಆಗುತ್ತೆ. ಇನ್ನು ಸ್ಮಾರ್ಟ್ ಮ್ಯೂಟ್ ಅಂತ ಹೇಳಿ, ಇದನ್ನ ನೀವೇನಾದರೂ ಎನೇಬಲ್ ಮಾಡಿದರೆ ನೀವೇನಾದರೂ ಕಾಲ್ ಬಂದಾಗ ಅದನ್ನ ರಿಜೆಕ್ಟ್ ಮಾಡೋ ಬದಲು ಕೈ ಏನಾದರೂ ಇಷ್ಟು ಇಲ್ಲಿ ತೋರಿಸ್ತಾ ಇರೋ ಹಾಗೆ ಕೈ ಏನಾದರೂ ಮೊಬೈಲ್ನ ಮುಂದೆ ಹೇಳಿದರೆ ತಾನಾಗಿ ತಾನೇ ಆಟೋಮೆಟಿಕ್ಲಿ ಮ್ಯೂಟ್ ಆಗುತ್ತೆ. ಇನ್ನು ಇನ್ನೊಂದು ನೋಡಿ, ವೇವ್ ಟೂ ಹ್ಯಾಂಡ್ಸ್ ಫ್ರೀ ಅಂತ, ಇದನ್ನ ನೀವು ಸೆಲೆಕ್ಟ್ ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ, ಮತ್ತೆ ಕಾಲ್ ಏನಾದರೂ ಬಂದರೆ ನೀವು ಈ ಥರ ಕೈ ಹೇಗೆ ಆಡಿಸ್ತಾ ಇದ್ದಾರೆ ನೋಡಿ, ಆ ಥರ ಆಡಿಸಿದರೆ ಯಾವ ಕಾಲ್ ಬರ್ತದೆ ಅದು ರಿಸೀವ್ ಆಗುತ್ತೆ. ನೀವು ಏನಾದರೂ ರಿಸೀವ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಹಿಂಗೆ ಕೈ ಈ ಥರ ಸ್ಲೈಡ್ ಮಾಡಿದರೆ ತಾನಾಗಿ ತಾನೇ ಕಾಲ್ ರಿಸೀವ್ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವಂದರೆ ಟ್ರೆಂಡಿಂಗ್ ಟಾಪಿಕ್ ನ್ಯೂಸ್. ಇದಂತೂ ಅಮೇಝಿಂಗ್ ಟ್ರಿಕ್ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.